ಹಾಯ್ ಫ್ರೆಂಡ್ಸ್, ದಿಗಂಬರ ಶ್ವೇತಾಂಬರ ಅಂತ ಎರಡು ಪಂಗಡ ಇದ್ದಾವೆ. ಹಿಂದೆ ಇದ್ದು ಜೈನಿಸಮಲ್ಲಿ ದಿಗಂಬರ ಅಂದರೆ ಏನು ಗೊತ್ತಾ, ದಿಕ್ ಪ್ಲಸ್ ಅಂಬರದಿಂದ ಆಗಿರೋ ದಿಗಂಬರ. ದಿಕ್ ಅಂತಂದರೆ ದಿಕ್ಕು ಅಥವಾ ಸುತ್ತಲೂ ನಮಗಿರೋ ದಿಕ್ಕುಗಳು, ಆಕಾಶ ಅಂತ. ಅಂಬರ ಅಂತಂದರೆ ಬಟ್ಟೆ ಅಂತ ಅರ್ಥ, ಅಥವಾ ಹೊದಿಕೆ ಅಂತ. ಸುತ್ತಲೂ ಆಕಾಶವನ್ನೇ ಹೊದಿಕೆಯನ್ನಾಗಿ ಹೊಂದಿರೋರು ದಿಗಂಬರ ಅಂದರೆ ಅವ್ರು ಬಟ್ಟೆ ಹಾಕ್ಕೊಳ್ತಿರ್ಲಿಲ್ಲ ಅಂತ, ಬಟ್ಟೆ ಹಾಕ್ಕೊಳ್ತಿರ್ಲಿಲ್ಲ ಅವರು. ಶ್ವೇತಾಂಬರರು ಅಂದರೆ ಬಿಳಿ ವಸ್ತ್ರವನ್ನು ಧರಿಸ್ತಾ ಇದ್ರು. ದಿಗಂಬರರು ಗಂಡಸರು ಫಾಲೋ ಮಾಡ್ತಾ ಇದ್ರಂತೆ ಜೈನಿಸಮಲ್ಲಿ ಹಿಂದೆ. ಇತ್ತೀಚೆಗೂ ಒಬ್ಬರು ತನು ಅಂತ ಏನೋ ಒಬ್ಬರ ಹೆಸರಿನವರು ಮಾಡ್ತಾ ಇದ್ರು. ಅವ್ರೇನು ಗೊತ್ತಾ, ಅವ್ರಿಗೆ ಎಷ್ಟು ಅಹಿಂಸೆ ಫಾಲೋ ಮಾಡ್ತಾರೆ ಅಂತಂದರೆ, ಬಾಯಲ್ಲಿ ಒಂದು ಕ್ರಿಮಿನೂ ಹೋಗಬಾರ್ದು, ಕ್ರಿಮಿ ಸತ್ತು ಹೋಗ್ಬಿಡುತ್ತೆ ಅಂತ ಏನೋ ಒಂದು. ಆಮೇಲೆ ಇದು ಬಟ್ಟೆ ಇದು ಒಂದು ಸೊಳ್ಳೆ ಅಥವಾ ಹಿಂಗೆ ಓಡಿಸೋಕ್ಕೆ ಅವರು ಒಂದು ಪೀಕಾಕ್ ಫೆದರ್ ಇಟ್ಕೊಳ್ತಾರೆ, ಹೀಗೆ ಹೀಗೆ ಅಲರ್ಟ್ಸ್ಬಿಟ್ಟು ಅದನ್ನು ಇದು ಮೂವ್ ಮಾಡ್ತಾರೆ. ಅಷ್ಟು ಅಹಿಂಸೆನೇ ಫಾಲೋ ಮಾಡೋರು ದಿಗಂಬರರು. ಸೊ ಅಂಬರ ಅಂದರೆ ಒಟ್ಟು ಬಟ್ಟೆ ಅಂತ ಇಲ್ಲಿ ಈ ಕಂಟೆಕ್ಸ್ಟಲ್ಲಿ. ಸೊ ಪೀತಾಂಬರ ಅಂತಂದರೆ, ಪೀತ ಅಂದರೆ ಹಳದಿ ಅಥವಾ ಸ್ವರ್ಣ, ಗೋಲ್ಡ್ ಕಲರು ಅಂತ. ಸೊ ಆ ಥರದ್ದು ಒಂದು ಸ್ವರ್ಣ ಕಲರಿನ ವಸ್ತು ಕಲರಿನ ಬಟ್ಟೆನ ಹಾಕಿಕೊಂಡಿರೋರು ಪೀತಾಂಬರ ಅಂತ. ಇದು ಇದು ಜೈನಿಸಮ್ ಸಂಬಂಧಪಟ್ಟಿಲ್ಲ, ಇದು ಬೇರೆದಿದು. ಸೊ ಪೀತಾಂಬರ ಆದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪೀತಾಂಬರ ಅಂದರೆ ವಿಷ್ಣು ಅಂತ ಒಂದು ಅರ್ಥ ಇದೆ. ಯೂಶ್ವಲಿ ನಮ್ಮ ಫಂಕ್ಷನ್ಗಳಲ್ಲಿ ಹಾಕ್ಕೊಳ್ಳೋ ಡ್ರೆಸ್ಗಳಿಗೆ ಪೀತಾಂಬರ ಅಂದರೆ, ಫಂಕ್ಷನಲ್ಲಿ ಹಾಕ್ಕೊಳ್ಳೋ ಡ್ರೆಸ್ಗೆ ಪೀತಾಂಬರ ಅಂತಲೂ ಹೇಳ್ತಾರಂತೆ. ಸೊ ಪೀತಾಂಬರ. ನೆಕ್ಸ್ಟು ಕನಕಾಂಬರ, ಇದು ತುಂಬ ಒಂದು ಮಜವಾಗಿದೆ ಇದ್ರದ್ದಂತೂ. ಕನಕ ಅಂದರೆ ಗೋಲ್ಡ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಕನಕಾಂಬರ ಅಂತಂದರೆ ಇದು ಇದು ಕನಕಾಂಬರದ ಕಲರ್ ಏನಿರುತ್ತೆ, ಕೇಸರಿ ತಾನೆ. ಇದು ಮೆಲ್ಟ್ ಆಗಿರೋ ಗೋಲ್ಡಿನ ಕಲರು ಕೇಸರಿ ಕಲರ್ ಇರುತ್ತೆ ನೋಡಿ, ಹಾಗಾಗಿ ಅದಕ್ಕೋಸ್ಕರ ಕನಕಾಂಬರ ಅಂತ ಹೆಸರಿಟ್ಟಿದ್ದಾರಂತೆ. ಕನಕಾಂಬರಕ್ಕೆ ಇಂಗ್ಲೀಷಲ್ಲಿ ಫೈರ್ ಕ್ರ್ಯಾಕರ್ ಅಂತಲೂ ಒಂದು ಹೆಸರಿದೆ. ಸೊ ಈ ದಿಕ್ಕು ಇದಾಯಿತು. ಇವಾಗ ದಿಕ್ ಅನ್ನೋದು ದಿಗಂಬರದಲ್ಲಿ ದಿಕ್ ಅಂತಾಯಿತು. ಇನ್ನೊಂದು ಮಹಾಪ್ರಾಣ ದಿಕ್ ಬರುತ್ತಲ್ವ, ಅದರ ಅರ್ಥ ದಿಕ್ಕು ಅಂತಲ್ಲ, ಅದರ ಅರ್ಥ ಧಿಕ್ಕಾರ, ಧಿಕ್ ಪ್ಲಸ್ ಕಾರ, ಧಿಕ್ಕಾರ ಅವರಿಗೆ ಅಂತ ಹೇಳ್ತಾರೆ. ಅದು ಅವಹೇಳನಕಾರಿ ಅಂತ ಒಂದು ಹೇಳೋದಕ್ಕೆ ಧಿಕ್ ಅಂತ ಯೂಸ್ ಮಾಡ್ತಾರೆ. ಅದು ಅದು ದಿಕ್ಕಲ್ಲ, ಅದು ಅದು ಧಿಕ್. ಸೊ ಇನ್ನು ಕನಕದಲ್ಲಿ ಕಣಕ ಅಂತಲೂ ಒಂದು ವರ್ಡ್ ಇದೆ ಗೊತ್ತಾ. ಕಣಕ ಅಂದರೆ ಗೋಧಿ ಹಿಟ್ಟು ಮಾಡ್ಕೋತೀವಲ್ಲ ನಾವು ಹೋಳಿಗೆ ಮಾಡ್ಬೇಕಾದ್ರೆ, ಕಣಕ ಗೋಧಿ ಹಿಟ್ಟಿನ ಒಂದು ಇದನ್ನು ಗೋಧಿ ಕಲಸಿಟ್ಟಿರೋದಕ್ಕೆ ಕಣಕ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಪದಕ್ಕೂ ತುಂಬಾ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಒಂದು ಪದದ ಅರ್ಥವೇ ಚೇಂಜ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.